ಪ್ರಪಂಚವೆಲ್ಲ ಕೂಡ ಈ ವೈರಸ್ನ ಕಾರಣದಿಂದ ತೊಂದರೆಗೊಳಗಾಗಿದ್ದರೆ ಚೈನಾ ಮಾತ್ರ ಈ ವೈರಸ್ನಿಂದ ಪೂರ್ತಿಯಾಗಿ ತಪ್ಪಿಸಿಕೊಂಡು ಅದರಲ್ಲಿನ ಕೇಸ್ಗಳ ಸಂಖ್ಯೆಯನ್ನು ಆಲ್ಮೋಸ್ಟ್ ಕಡಿಮೆ ಮಾಡಿಕೊಂಡು ಸೇಫ್ ಆಗಿಯೇ ಇದೆ ಮತ್ತು ತಮ್ಮ ಎಲ್ಲ ಬಿಸ್ನೆಸ್ಗಳೆಲ್ಲವನ್ನೂ ಕೂಡ ಮತ್ತೆ ರೀಓಪನ್ ಮಾಡುತ್ತಿದೆ. ಈವನ್ ಎಲ್ಲಿ ಆದರೆ ಆ ವೈರಸ್ ಪ್ರಾರಂಭವಾಯಿತೋ ಆ ವುಹಾನ್ ಸೀಫುಡ್ ಮಾರ್ಕೆಟ್ನ ಕೂಡ ಮತ್ತೆ ಚೈನಾ ಸ್ಟಾರ್ಟ್ ಮಾಡಿದೆ ಮತ್ತು ಅಲ್ಲಿ ಸೇಲ್ಸ್ನ ಕೂಡ ಪ್ರಾರಂಭಿಸಿದೆ. ಅಂದರೆ ನಾವಿಲ್ಲಿ ನೋಡಬಹುದು ಚೈನಾದಲ್ಲಿ ಪರಿಸ್ಥಿತಿಗಳು ಎಷ್ಟೊಂದು ನಾರ್ಮಲ್ ಆಗಿದೆ ಎಂದು. ಆದರೆ ಇವೆಲ್ಲವಕ್ಕೂ ಕೂಡ ಕಾರಣ ಏನು ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಆದರೆ ಇತ್ತೀಚೆಗೆ ಚೈನೀಸ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಮೆಂಬರ್ ಆದಂತಹ ಚೆನ್ಲಿ ಎಂಬ ವ್ಯಕ್ತಿ ಏನಂತ ಹೇಳಿದರು ಅಂದರೆ, ಮಾರ್ಚ್ 16ನೇ ತಾರೀಕಿನಿಂದ ಆಕ್ಚುಯಲ್ ಆಗಿ ವುಹಾನ್ನಲ್ಲಿ ಒಂದು ವ್ಯಾಕ್ಸಿನ್ ಟೆಸ್ಟ್ ಅನ್ನೋದು ನಡೆಯುತ್ತಿದೆ ಎಂದು, ತುಂಬ ಮಂದಿಯ ಮೇಲೆ ಆ ವ್ಯಾಕ್ಸಿನ್ ಟೆಸ್ಟ್ ಮಾಡುವುದು ಕೂಡ ಜರುಗಿದೆ ಎಂದು ಹೇಳುತ್ತಾನೆ. ಸೊ ಆ ವ್ಯಾಕ್ಸಿನನ್ನು ಗೌರ್ಮೆಂಟ್ ಪೂರ್ತಿಯಾಗಿ ಅಪ್ರೂವ್ ಮಾಡಿದ ನಂತರ ಮೇ ಬಿ ಏಪ್ರಿಲ್ ಮಧ್ಯದಲ್ಲಿ ಪ್ರಪಂಚದಾದ್ಯಂತ ರಿಲೀಸ್ ಮಾಡುವ ಅವಕಾಶ ಇದೆ. ಆಕ್ಚುಯಲ್ ಆಗಿ ಇದನ್ನು ಯಾವಾಗಲೂ ರಿಲೀಸ್ ಮಾಡಬೇಕಾಗಿತ್ತು, ಆದರೆ ಪ್ರಪಂಚದಾದ್ಯಂತ ಕೂಡ ಈ ವೈರಸ್ನ ತಯಾರಿ ಮಾಡಿದ್ದು ಚೈನಾನೇ ಅಂತಿದ್ದಾರೆ. ಆದ್ದರಿಂದ ಈಗ ವ್ಯಾಕ್ಸಿನ್ನ ಕೂಡ ಚೈನಾನೇ ರಿಲೀಸ್ ಮಾಡಿದ್ದೆ. ಆದರೆ ಬೇಕಾಗಿಯೇ ವೈರಸ್ನ ಮತ್ತು ವ್ಯಾಕ್ಸಿನ್ನ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡು ಈಗ ಪ್ರಪಂಚದಾದ್ಯಂತ ರಿಲೀಸ್ ಮಾಡ್ತಿದ್ದಾರೆ ಎಂದು ಹೇಳ್ತಾರೆ ಅಂತ, ಇಲ್ಲಿಯ ತನಕ ರಿಲೀಸ್ ಮಾಡಿಲ್ಲ ಎಂದು, ಆದರೆ ಇಂದಿಗೂ ರಿಲೀಸ್ ಮಾಡದೇ ಇದ್ದರೆ ಪ್ರಜೆಗಳ ಪ್ರಾಣಿಗಳಿಗೆ ರಿಸ್ಕ್, ಆದ್ದರಿಂದ ಯಾರು ಏನೇ ಅಂದುಕೊಂಡರೂ ಕೂಡ ವ್ಯಾಕ್ಸಿನ್ನ ರಿಲೀಸ್ ಮಾಡುವುದಕ್ಕೆ ನಾವು ಸಿದ್ಧವಾಗಿ ಇದ್ದೀವಿ ಎಂದು ಅವನು ಹೇಳುತ್ತಾನೆ. ಮತ್ತು ಅವರ ಮಾತುಗಳ ಪ್ರಕಾರ ಆಲ್ರೆಡಿ ಈ ವ್ಯಾಕ್ಸಿನನ್ನು ಚೈನಾದಲ್ಲಿ ಇರುವ ಕೆಲವು ಮಂದಿ ವಿದೇಶಿಯರ ಮೇಲೆಯೂ ಕೂಡ ಟೆಸ್ಟ್ ಮಾಡಿದ್ದಾರಂತೆ. ವುಹಾನ್ ಚೈನಾದ ಹುಬೇ ಪ್ರಾವಿನ್ಸ್ನ ಕ್ಯಾಪಿಟಲ್, ನಮ್ಮೆಲ್ಲರಿಗೂ ಗೊತ್ತಿದೆ ಇಲ್ಲಿಯೇ ವೈರಸ್ ಅನ್ನೋದು ಬಂದಿದೆ ಅಂತ. ಮತ್ತು ಈ ಪ್ರಾಂತ್ಯದಲ್ಲಿ ಸುಮಾರು 1,10,000 ಮಂದಿ ವಾಸಿಸುತ್ತಿದ್ದಾರೆ. ಅವರೆಲ್ಲರೂ ಕೂಡ ಅವರ ಒಂದು ದಿನನಿತ್ಯದ ಕೆಲಸಗಳಿಗೆ ಹೊರಟು ಹೋಗುತ್ತಿದ್ದಾರೆ. ಯಾರೂ ಕೂಡ ಈ ವೈರಸ್ನ ಬಗ್ಗೆ ಆಲೋಚನೆ ಮಾಡುತ್ತಿಲ್ಲ, ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಆದರೆ ಅಮೆರಿಕ ಮಾತ್ರ 250,000 ಹೆಚ್ಚು ಕೇಸ್ಗಳೊಂದಿಗೆ, ಇಟಲಿ ಮತ್ತು ಸ್ಪೈನ್ 10,000 ಹೆಚ್ಚು ಮರಣಗಳೊಂದಿಗೆ ತೀವ್ರವಾಗಿ ತೊಂದರೆಗೊಳಗಾಗುತ್ತಿದೆ. ಮತ್ತು ಇಟಲಿ ಕೂಡ ನಿಧಾನವಾಗಿ ತಮ್ಮ ಕೇಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಬರುತ್ತಿದೆ. ಇನ್ನು ಮುಂದೆ ನೋಡಬೇಕಾಗಿದೆ, ಈ ವ್ಯಾಕ್ಸಿನ್ ಏನಾದರೂ ಪ್ರಪಂಚದಾದ್ಯಂತ ಅವೈಲೇಬಲ್ ಆದರೆ ಆಗ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ. ಮತ್ತು ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ, ಈ ವ್ಯಾಕ್ಸಿನ್ ಅನ್ನೋದು ಆಲ್ರೆಡಿ ಸೋಂಕು ಇರುವವರಿಗೆ ಉಪಯೋಗವಾಗುವುದಿಲ್ಲ. ಯಾಕೆ ಅಂದರೆ ವ್ಯಾಕ್ಸಿನ್ಗೆ ಮೆಡಿಸಿನ್ಗೆ ಡಿಫ್ರೆನ್ಸ್ ಇರುತ್ತದೆ. ವ್ಯಾಕ್ಸಿನ್ ಅಂದರೆ ನಮಗೆ ರೋಗ ಬರದೇ ಇರುವ ಹಾಗೆ ನೋಡುವುದು, ಮೆಡಿಸಿನ್ ಅಂದರೆ ರೋಗ ಬಂದ ನಂತರ ಕಡಿಮೆ ಮಾಡುವುದು. ಉದಾಹರಣೆಗೆ ನಾವು ಪೋಲಿಯೋ ಡ್ರಾಪ್ಸ್ ಹಾಕಿಕೊಳ್ತಾ ಇರ್ತೀವಿ ಚಿಕ್ಕವಾಗ, ಅದು ವ್ಯಾಕ್ಸಿನ್. ನಮಗೆ ಪೋಲಿಯೋ ಅನ್ನೋದು ಬರದ ಹಾಗೆ ನಮಗೆ ನಾವು ಕಾಪಾಡಿಕೊಳ್ಳುವುದಕ್ಕೆ ಆ ವ್ಯಾಕ್ಸಿನ್ ತೆಗೆದುಕೊಳ್ತೀವಿ. ಈ ವ್ಯಾಕ್ಸಿನ್ ಮೇಲೆ ಇಂದಿಗೇನೆ ತುಂಬ ದೇಶಗಳು ಇಂಟ್ರೆಸ್ಟನ್ನು ತೋರಿಸುತ್ತಿವೆ ಮತ್ತು ಅವರೆಲ್ಲರೂ ಕೂಡ ಚೈನಾ ಜೊತೆ ಡೀಲ್ ಮಾತನಾಡುವುದಕ್ಕೆ ರೆಡಿಯಾಗಿ ಇದ್ದಾರೆ. ಚಂದ್ರ ಮಾತುಗಳ ಪ್ರಕಾರ ಅವರ ಒಂದು ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ದಿನಗಳಿಂದ ಇದರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಎಂದು, 10 ಕಾಲ ಕಷ್ಟಪಟ್ಟರೆ ಮಾತ್ರ ಸಾಧಿಸುವಂತಹ ಈ ವ್ಯಾಕ್ಸಿನನ್ನು ನಾವು ಕೇವಲ 2-3 ನಾವು ಇದನ್ನು ಸಾಧಿಸಿದ್ದೀವಿ ಎಂದು ಅವರು ಹೇಳುತ್ತಿದ್ದಾರೆ. ಏನಂದರೆ ಬೇರೆ ದೇಶಗಳಿಗೆ ಕೊಡುವ ಮೊದಲು ನಮ್ಮ ದೇಶದಲ್ಲಿರುವ ವಿದೇಶಿಯರ ಮೇಲೆ ಒಂದು ಸಾರಿ ಟೆಸ್ಟ್ ಮಾಡಿದ್ದೆ, ಆದರೆ ಇದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತದೋ ಇಲ್ಲವೋ ಎಂದು ನಮಗೆ ಅರ್ಥವಾಗುತ್ತೆ. ಸೊ ಆಗ ಇದನ್ನು ಅಪ್ರೂವ್ ಮಾಡುತ್ತಾರೆ. ಅಪ್ರೂವ್ ಮಾಡಿದ ನಂತರ ಮಾತ್ರವೇ ಪ್ರಪಂಚದಾದ್ಯಂತ ಇದನ್ನು ನಾವು ಸಪ್ಲೈ ಮಾಡಬಹುದೆಂದು ಹೇಳುತ್ತಿದ್ದಾರೆ. ಇನ್ನು ಮೆಡಿಸಿನ್ ವಿಷಯಕ್ಕೆ ಬಂದರೆ, ಪ್ರಪಂಚದಾದ್ಯಂತ ಎಲ್ಲಿಯೂ ಕೂಡ ಈ ವೈರಸ್ಗೆ ಸರಿಯಾದ ಔಷಧಿ ಅನ್ನೋದು ಇನ್ನೂ ಲಭ್ಯವಿಲ್ಲ. ತುಂಬಾ ಮೆಡಿಸಿನ್ಸ್ ಆದರೆ ಇದ್ದಾವೆ, ಅದರಲ್ಲಿ ಕ್ಯೂಬಾ ತಯಾರಿ ಮಾಡಿದ ಮೆಡಿಸಿನ್ ಆಗಿರಬಹುದು, ಇನ್ನು ಅಮೇರಿಕಾ ಚೈನಾ ತಯಾರಿಸಿದ ಮೆಡಿಸಿನ್ ಆಗಿರಬಹುದು, ಇವೆಲ್ಲವೂ ಕೂಡ ಪ್ರಸ್ತುತ ಕ್ಲಿನಿಕಲ್ ಟೆಸ್ಟ್ ಸ್ಟೇಜ್ನಲ್ಲಿ ಇದ್ದಾವೆ. ಕೆಲವೊಂದು ಮೆಡಿಸಿನ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಳಿ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇವೆ. ಅವೇನಾದರೂ ಪರ್ಟಿಕ್ಯುಲರ್ ಆಗಿ ಅಪ್ರೂವ್ ಆಗಿದ್ದೆ ಆದರೆ ಆಗ ಮಾತ್ರವೇ ಅವನ್ನು ಈ ವೈರಸ್ಗೆ ಪೂರ್ತಿ ಪ್ರಮಾಣದ ಮೆಡಿಸಿನ್ ಆಗಿ ಉಪಯೋಗಿಸಿಕೊಳ್ಳಬಹುದು. ಆದರೆ ಇನ್ನೂ ಕೆಲವು ಮಂದಿ ಮಾತ್ರ ಈ ವಿಷಯಗಳನ್ನು ಸ್ವಲ್ಪವೂ ಕೂಡ ನಂಬುತ್ತಿಲ್ಲ. ಚೈನಾನೇ ಬೇಕಾಗಿ ಈ ವೈರಸ್ನ ಸ್ಪ್ರೆಡ್ ಮಾಡಿ ಈ ವ್ಯಾಕ್ಸಿನ್ ಕೂಡ ಅವರ ಬಳಿ ಮೊದಲೇ ಇದ್ದರೂ ಕೂಡ ಬೇಕಂತಲೇ ಮೊದಲು ರಿಲೀಸ್ ಮಾಡದೆ ಪೀಕ್ ಸ್ಟೇಜ್ಗೆ ಬಂದ ನಂತರ ರಿಲೀಸ್ ಮಾಡಿ ಈಗ ಅದರ ಮುಖಾಂತರ ಬಿಸ್ನೆಸ್ ಮಾಡಬೇಕಂತ ಅಂದುಕೊಂಡಿದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ಈ ವ್ಯಾಕ್ಸಿನ್ ಮೊದಲಿನಿಂದ ಅವರ ಬಳಿ ಇರುವುದರಿಂದಲೇ ಚೈನಾದಲ್ಲಿ ಈಗ ಸೋಂಕಿತರ ಸಂಖ್ಯೆ ಅನ್ನೋದು ಆಲ್ಮೋಸ್ಟ್ ಕಡಿಮೆಯಾಗಿದೆ ಅಂತ ಕೂಡ ಅವರು ಹೇಳುತ್ತಿದ್ದಾರೆ. ಚೈನಾ ಆಲ್ರೆಡಿ ವಾಷಿಂಗ್ಟನ್ ಮತ್ತು ಸೀಟಲ್ನಲ್ಲಿಯೂ ಕೂಡ ಅವರ ಪರ್ಮನೆಂಟ್ ರಿಸರ್ಚ್ ಫೆಸಿಲಿಟೀಸನ್ನು ಏರ್ಪಾಡು ಮಾಡಿದೆ ಮತ್ತು ಅದರ ಮುಖಾಂತರ ಅಮೇರಿಕಾದಲ್ಲೇ ಬಿಸ್ನೆಸ್ ಮಾಡಬೇಕಂತ ಅಂದುಕೊಂಡಿದೆ. ಅಮೇರಿಕಾ ತಾವು ಹೇಳಿದ ಮಾತನ್ನು ಕೇಳುವ ಹಾಗೆ ಮಾಡಬೇಕೆಂದುಕೊಳ್ಳುತ್ತಿದೆ ಎಂದು ತುಂಬ ಮಂದಿ ಅಂದುಕೊಳ್ಳುತ್ತಿದ್ದಾರೆ. ಚೈನಾ ಇದನ್ನು ಒಂದು ಬಯೋವೆಪನ್ ಥರ ಬಳಸಿಕೊಳ್ಳುತ್ತಿದೆ ಅಂತ ಅನಿಸುತ್ತಿದೆ, ಅಥವಾ ಅವರ ಬಿಸ್ನೆಸ್ಗಳನ್ನು ಅವರ ಎಕಾನಮಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ, ಪ್ರಪಂಚದ ಮೇಲೆ ಅವರ ಆಧಿಪತ್ಯವನ್ನು ಚಲಾಯಿಸುವುದಕ್ಕೆ ಹೀಗೆಲ್ಲ ಮಾಡುತ್ತಿದೆ ಎಂದು ಅನಿಸುತ್ತಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.